ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚೆದೆಗಿರಬೇಕೆಂದು ಕೆಚ್ಚೆದೆಗಿರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಕೆತ್ತಲಾಗದು ಕಗ್ಗಲ್ಲೆಂದು ಎದಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಈ ನಾಡು ಕಲೆಗಳ ಸಿರಿನಾಡು, ನಮ್ಮ ಕಲೆಗಳ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಓಕೆ ವೀಕ್ಷಕರೇ, ನಿಮ್ಮೊಂದಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಪಾಂಡುಪುರದಲ್ಲಿದ್ದೀವಿ. ಪಾಂಡುಪುರದಲ್ಲಿರುವಂತಹ ಶ್ರೀ ತಿಬ್ಬದೇವಿ ಬ್ರಿಕ್ಸ್ ಇಂಡಸ್ಟ್ರೀಸ್ನಲ್ಲಿದ್ದೀವಿ. ಶ್ರೀ ತಿಬ್ಬದೇವಿ ಬ್ರಿಕ್ಸ್ ಇಂಡಸ್ಟ್ರೀಸ್ ಇರುವಂಥದ್ದು ಎನ್ ಎಂ ರಸ್ತೆ ಪಾಂಡುಪುರದಲ್ಲಿರುವಂತಹ ಶ್ರೀ ತಿಬ್ಬದೇವಿ ಬ್ರಿಕ್ಸ್ ಇಂಡಸ್ಟ್ರೀಸ್ನಲ್ಲಿದ್ದೀವಿ. ನಮ್ಮ ಜೊತೆಯಲ್ಲಿ ಈ ತಿಬ್ಬದೇವಿ ಬ್ರಿಕ್ಸ್ ಇಂಡಸ್ಟ್ರೀಸ್ನ ಮಾಲೀಕರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾದರೆ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ, ಹೇಳಪ್ಪ ಜಿ. ಈ ಒಂದು ತಿಬ್ಬದೇವಿ ಬ್ರಿಕ್ಸ್ ಇಂಡಸ್ಟ್ರೀಸ್ನ ಮಾಲೀಕರು ನೀವು. ಓಕೆ, ಎಷ್ಟು ವರ್ಷ ಆಯಿತು ನೀವು ಮಾಡಿ? ಒಂದು 12 ವರ್ಷ ಆಗಿರೋ ಅಜಯ್. 12 ವರ್ಷ ಆಗಿದೆ. 12 ವರ್ಷ ಆಗಿದೆ. 12 ವರ್ಷ ನಿಮ್ಮ ಜೊತೆಯಲ್ಲಿ ಗ್ರಾಹಕರ ಬಾಂಧವ್ಯ ಯಾವ ರೀತಿಯಲ್ಲಿದೆ? ಅವರು ನಾವು ತುಂಬ ಅನ್ಯೋನ್ಯವಾಗಿದ್ದೀವಿ, ಪ್ರೀತಿಯಾಗಿದ್ದೀವಿ. ನಮ್ಮ ಜೊತೆಯಲ್ಲಿ ಅವತ್ತಿಂದ ಇವತ್ತಿನವರೆಗೂ ಕೂಡ ನಾವು ಯಾರು ಆಳುಗಳು ಬದಲಾಯಿಸಿಲ್ಲ. ಅವರೇ ಕೆಲಸ ಮಾಡ್ತಾರೆ, ಅವ್ರಿಗೇನೆ ಕೊಟ್ಕೊಂಡು ಕೂಲಿ ಕೊಟ್ಕೊಂಡು ಮಾಡ್ಕೊಂಡು. ಕೆಲಸಗಾರರು ಕೂಡ ಬದಲಾವಣೆ ಆಗಿಲ್ಲ 12 ವರ್ಷಗಳಿಂದ. ನಮ್ಮ ಜೊತೆಯಲ್ಲಿ ಇದ್ದಾರೆ ಎಲ್ಲರೂ ಒಂದೇ ಕುಟುಂಬದ ಥರ ಇದ್ದೀವಿ. ಒಂದೇ ಕುಟುಂಬದ ಥರ ಹೋಗಿದ್ದಾರೆ ಎಲ್ಲರೂ ಅನ್ಯೋನ್ಯವಾಗಿ ನಮ್ಮ ಜೊತೆಯಲ್ಲಿ. ಅವರು ಕೂಡ ಪಾಪ ಬೆರೆತೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು 12 ವರ್ಷಗಳಿಂದ ಗ್ರಾಹಕರೇ ಆಗಲಿ ಮತ್ತು ವರ್ತಕರೇ ಆಗಲಿ ಒಂದು ವಿಶ್ವಾಸದಲ್ಲಿ, ಒಂದು ಅನ್ಯೋನ್ಯತೆಯಿಂದ, ಒಂದು ಬಾಂಧವ್ಯದಲ್ಲಿ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಅದಾದಮೇಲೆ ಈ ಒಂದು ಬ್ರಿಕ್ಸ್ ಇಂಡಸ್ಟ್ರೀಸ್ ಪಾಂಡುಪುರ ಹಾಗೂ ಯಾವ್ಯಾವ ಗ್ರಾಮಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ, ಗ್ರಾಹಕರಿಗೆ ಅನುಕೂಲ ಆಗುತ್ತೆ? ಗ್ರಾಹಕರಿಗೆ ಅಂದರೆ ನಾವು ಈ ಸುತ್ತಳ್ಳಿಗಳಿಗೆಲ್ಲ ಹೊಡಿತೀವಿ, ಇಟ್ಕೆಗಳನ್ನ ಕಳಿಸ್ತೀವಿ. ಅವರೆಲ್ಲರಿಗೂ ತುಂಬ ಬೇಡಿಕೆ ಇದೆ, ನಾವು ಮಾಡುವಂಥ ಬೇಡಿಕೆ ಇಟ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಮ್ಮಿಂದ ತಗೊಂಡೋಗ್ತಾರೆ, ಅದನ್ನು ಕೊಡ್ತಾ ಇದ್ದೀವಿ. ಓಕೆ 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 ಓಕೆ. ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ಕೊಡ್ತೀವಿ, ಟೌನಿಗೆ ಕೊಡ್ತೀವಿ, ಮೈಸೂರಿಗೂ ಹೋಗುತ್ತೆ, ಮಂಡ್ಯ ಹೋಗುತ್ತೆ, ಎಲ್ಲ ಕಡೆನೂ ಹೋಗುತ್ತೆ. ಮೈಸೂರು ಹಾಗೂ ಮಂಡ್ಯ ತಾಲೂಕುಗಳಿಗೂ ಜಿಲ್ಲೆಗಳಿಗೂ ಹೋಗುತ್ತೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಅದಾದಮೇಲೆ ಈ ಪಾಂಡುಪುರ ಸುತ್ತಮುತ್ತ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕೊಡ್ತಾ ಇದ್ದೀರಿ. ಎಷ್ಟು ಕಿಲೋಮೀಟರ್ ವರೆಗೂ ಟ್ರಾನ್ಸ್ಫರ್ ಕೊಡ್ತೀರಿ? ಟ್ರಾನ್ಸ್ಫರ್ ಅಂದರೆ ಈಗ ಮಂಡ್ಯ ತಗೊಳ್ಳಿ, ಮಂಡ್ಯ 30 ಕಿಲೋಮೀಟರ್ 35 ಕಿಲೋಮೀಟರ್ ಆಗುತ್ತೆ, ಅಲ್ಲಿವರೆಗೂ ಕೊಡ್ತೀವಿ. ಈ ಕಡೆ ಹಳ್ಳಿಗಳು ಮೈಸೂರಿಗೂ ಕೊಟ್ಟಿದ್ದೀವಿ, ಈ ಕಡೆ ಹಳ್ಳಿಗಳಿಗೆಲ್ಲ ಕೊಟ್ಟಿದ್ದೀವಿ. ಅಂದರೆ ಈಗ ಟ್ರಾನ್ಸ್ಪೋರ್ಟ್ ನೀವೇ ಮಾಡಿಕೊಡುವಂಥದ್ದ? ಹೌದು, ನಮ್ಮದೇ ಟ್ಯಾಕ್ಟ್ರ್ ಇದೆ, ನಾವೇ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಎಲ್ಲರಿಗೂ. ಓಕೆ, ಅವ್ರು ನಿಮಗೆ ಟ್ರಾನ್ಸ್ಪೋರ್ಟು ಈಗ 35 ಕಿಲೋಮೀಟರ್ 40 ಕಿಲೋಮೀಟರ್ ಅಂತಂದರೆ ರಿಸ್ಕ್ ಆಗಲ್ವಾ? ಆಗುತ್ತೆ, ಅದಕ್ಕೆ ತಕ್ಕಂತೆ ಕೂಲಿ ಕೊಡ್ತಾರೆ, ಅದಕ್ಕೆ ತಕ್ಕಂತೆ ಏನು ಬಾಡಿಗೆ ಇರ್ತದೋ ಅದನ್ನು ಕೊಡ್ತಾರೆ. ಅದನ್ನು ಬಾಡಿಗೆ ಕೊಡ್ತಾರೆ, ಬಾಡಿಗೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಟ್ರಾನ್ಸ್ಪೋರ್ಟನ್ನು ಕೊಡ್ತೀವಿ ಅನ್ನುವಂಥದ್ದು, ಒಂದು ಸಾಗಣೆ ವೆಚ್ಚವನ್ನು ಭರಿಸ್ತಾರೆ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ನೀವು ಒಂದು ನಿಮ್ಮ ಗ್ರಾಹಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಗ್ರಾಹಕರು ತುಂಬ ಒಳ್ಳೆ ರೀತಿಯಲ್ಲಿದ್ದಾರೆ, ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ. ನಾವು ಅದನ್ನು ಅವ್ರನ್ನು ಪ್ರೀತಿಯಿಂದ ನೋಡ್ಕೊಂಡು ಹೋಗೋದಕ್ಕೆ ಇನ್ನೂ ಮುಂದೆ ಇದೇ ರೀತಿ ಮಾಡ್ಕೊಂಡು ಹೋಗಿ ಒಳ್ಳೆ ರೀತಿಲಿ ಅಂತ ಹೇಳಿ. ನಾನು ಹೇಳ್ತಾ ಇರೋದು ಕಾರ್ಮಿಕರಿಗೆ ಹೇಳ್ತೀವಿ ನಾವು. ಗ್ರಾಹಕರು ಅಂದರೆ ಈಗ ನಿಮ್ಮ ಹತ್ರ ಪರ್ಚೇಸ್ ಮಾಡೋರು, ಇಟ್ಕೆ ಪರ್ಚೇಸ್ ಮಾಡೋರಿಗೆ ನಾವು ಅನ್ಯೋನ್ಯ ರೀತಿಯಲ್ಲಿ ನಡ್ಕೋತೀವಿ, ಅವ್ರಿಗೆಲ್ಲರಿಗೂ ಕ್ವಾಲಿಟಿ ಕೊಡ್ತೀವಿ, ಇನ್ನೂ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಮತ್ತೆ ಇನ್ನೊಂದು ಸಾರಿ ಬರುವಂಗೆ ಅವ್ರನ್ನ ರಿಯಾಯಿತಿ ಕೇಳ್ತಾರೆ, ಅದಕ್ಕೆಲ್ಲ ನಾವು ಒಂದು ಸ್ಪಂದಿಸ್ಕೊಂಡು ನಾವು ಮಾಡ್ತೀವಿ. ಏನು ಒಂದು ಕಾಂಪಿಟೇಟಿವ್ ಪ್ರೈಸ್ ನಿಮ್ಮಲ್ಲಿದೆ ಅಂದರೆ ಈ ಸ್ಪರ್ಧಾತ್ಮಕ ಬೆಲೆ ಅಂತ ಏನು ಕರಿತೀವಿ ಅದನ್ನು ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀವಿ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ತಿಬ್ಬದೇವಿ ಬ್ರಿಕ್ಸ್ ಇಂಡಸ್ಟ್ರೀಸ್ನ ಇನ್ನೊಂದಷ್ಟು ವಿಶೇಷತೆಗಳನ್ನ, ವೈಶಿಷ್ಟ್ಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸುಮಧುರ ಗೀತೆ ಪ್ರಸಾರ ಆಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ.
ವೆಲ್ಕಮ್ ಬ್ಯಾಕ್ ವೀಕ್ಷಕರ. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಡು ಬಂದ್ವಿ. ನಾವಿದ್ದೀವಿ ತಿಬ್ಬಾದೇವಿ, ಶ್ರೀ ತಿಬ್ಬಾದೇವಿ ಬ್ರಿಕ್ಸ್ ಇಂಡಸ್ಟ್ರೀಸ್ನಲ್ಲಿ, SPT ನಲ್ಲಿ ಇದ್ದೀವಿ. ಈ ಒಂದು ಇಂಡಸ್ಟ್ರೀಸ್ ಇಟ್ಕೆ ಫ್ಯಾಕ್ಟ್ರಿಯನ್ನು ನಿಮಗೆ ಚಿತ್ರಣದಲ್ಲಿ ನಾವು ಒಂದು ಪ್ರಸ್ತುತಪಡಿಸ್ತಾ ಇರುವಂಥದ್ದು ನಿಮ್ಮ ಸ್ಟಾರ್ ಮಂಡ್ಯ ವಾಹಿನಿಯಲ್ಲಿ. ಆ ನಿಟ್ಟಿನಲ್ಲಿ ಈ ಒಂದು ತಿಬ್ಬಾದೇವಿ ಬ್ರಿಕ್ಸ್ ಇಂಡಸ್ಟ್ರೀಸ್ನ ಗ್ರಾಹಕರು ನಮ್ಮ ಜೊತೆಯಲ್ಲಿದ್ದಾರೆ, ವಿಶೇಷ ಗ್ರಾಹಕರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ಮಾತಾಡ್ಸೋಣ ಸರ್. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಮುರುಗನ್ ಪಾಂಡುಪುರ. ಮುರುಗನ್ ಪಾಂಡುಪುರ. ಪಾಂಡುಪುರ ಪಡಿವೇಲ್ ಸರ್. ಪಾಂಡುಪುರ ಪಡಿವೇಲು ಪಾಂಡುಪುರ. ನಿಮ್ಮ ಹೆಸರು? ನಾರಾಯಣ ಗೌಡ. ನಾರಾಯಣ ಗೌಡ ಪಾಂಡುಪುರ. ಪಾಂಡುಪುರ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮುರುಗನ್ ಅವರೇ ಹೇಳಿ ಸರ್, ಏನು ಈ ಒಂದು ಬ್ರಿಕ್ಸ್ ಇಂಡಸ್ಟ್ರೀಸ್ಗೆ ಬಂದಿದ್ದೀರಿ? ಹೌದು. ಈ ಒಂದು ಬ್ರಿಕ್ಸ್ ಇಂಡಸ್ಟ್ರೀಸ್ ಬಗ್ಗೆ ಒಂದಷ್ಟು ವಿಶೇಷತೆಗಳನ್ನು ಹೇಳಿ. ಇಲ್ಲಿ ಒಳ್ಳೆ ಉತ್ಕೃಷ್ಟ ಮಣ್ಣಿನಿಂದ ಒಳ್ಳೆ ಒಳ್ಳೆ ಇಟ್ಟಿಗೆನ ತಯಾರಿಸ್ತಾ ಇದ್ದಾರೆ. ಅದು ಕಲ್ಲಿದ್ದಲ್ಲಿ ಕಲ್ಲಿದ್ದಿದೆಯಲ್ಲ, ಅದರಲ್ಲಿ ಬೇಯಿಸಿ ಬಹಳ ಉತ್ಕೃಷ್ಟವಾಗಿ ತುಂಬ ಒಂಥರ ಅದು ಕಲ್ಲಿದ್ದಲ್ ತರನೇ ಆಗ್ಬಿಡ್ಬೇಕು ಇಟ್ಟಿಗೆ. ಆತ ಮಾ ಮಟ್ಟಿಗೆ ಗುಣಮಟ್ಟ ಕೊಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಪ್ರಚಲಿತ ಆಗಿದೆ ಇದು. STB STB ಅಂತ ಹೇಳಿದ್ರೆ ಶ್ರೀ ತಿಬ್ಬಾದೇವಿ, ಮೂಗೂರು ತ್ರಿಪುರ ಸುಂದರಿ ಇದ್ದಾಳಲ್ಲ, ಆ ತಾಯಿ ಆಶೀರ್ವಾದದಿಂದನೇ ಇವ್ರಿಗೆ ಇದು ಒಲಿದು ಬಂದಿದೆ. ಅದರಿಂದ ಆ ತಾಯಿ ಆಶೀರ್ವಾದನು ಇಟ್ಟಿಗೆನಲ್ಲಿ ಸೇರಿರೋದ್ರಿಂದ ಬಹಳ ಚೆನ್ನಾಗಿದೆ ಇಟ್ಟಿಗೆ ಅಂತ ಜನಗಳು ಹೇಳ್ತಾ ಇದಾರೆ. ನಮ್ಮ ಅಭಿಪ್ರಾಯನೂ ಅದೇ. ನಾವೂ ಇಲ್ಲಿ ಇಟ್ಟಿಗೆ ತಗೊಂಡು ಮನೆಗಳು ಕಟ್ಟಿದ್ದೀವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವೇ ಕಾಂಟ್ರಾಕ್ಟರ್ ಸರ್? ಇಲ್ಲ ಇಲ್ಲ, ನಾವು ಸ್ವಂತ, ನಾವು ಗ್ರಾಹಕರಾಗಿ. ಕಾಂಟ್ರಾಕ್ಟರ್ಗಳೆಲ್ಲ ಪರಿಚಯ ಇದಾರೆ ನಮಗೆ, ಅವ್ರಗಳ ಅಭಿಪ್ರಾಯನೂ ಚೆನ್ನಾಗಿ ಒಂದೇ ತರ ಇದೆ, ಬಹಳ ಚೆನ್ನಾಗಿದೆ ಇಟ್ಕೆ ಅಂತ ಹೇಳಿ. ತುಂಬಾ ಹಳೆ ಪರಿಚಯ ನಿಮಗೆ? ತುಂಬಾ ಹಳೆ ಪರಿಚಯ ಕೊಡ ಸರ್. ಇಟ್ಕೆ ಫ್ಯಾಕ್ಟರಿ? ಹೌದೌದು ಸರ್, ಹೌದು ಸರ್. ತುಂಬಾ ಹಳೆ ಪರಿಚಯ, ತುಂಬಾ ಹಳೆ ಪರಿಚಯ. ನೀವು ಗ್ರಾಹಕರು ಮತ್ತೆ ಮಧ್ಯವರ್ತಿಗಳು ಎಲ್ಲನೂ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರೋದು ನೋಡಿದ್ರೆ ನಮ್ಗೆ. ಇಲ್ಲ ಇಲ್ಲ, ಮಧ್ಯವರ್ತಿಗಳಾಗಿಲ್ಲ, ನಮ್ ಸ್ವಂತ ಅಭಿಪ್ರಾಯ ಸರ್. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಆಗುತ್ತಿತ್ತೆ ಈ ನಾಡು, ಸಾಗುತ್ತಿತ್ತೆ ಈ ನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೈ ಕೆಸರಾದರೆ ಬಾಯ್ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈ ಕಟ್ಟಿ ಕುಳಿತರೆ, ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಅದ್ಭುತವಾಗಿ ಹಾಡಿದ್ರೆ ಡಾಕ್ಟರ್ ರಾಜ್ಕುಮಾರ, ಬಂಗಾರದ ಮನುಷ್ಯ ಚಿತ್ರದ ಒಂದು ಅದ್ಭುತವಾದ ಗೀತೆ. ಎಷ್ಟೋ ಜನ ಅಣ್ಣವ್ರನ್ನ ನೋಡಿ ಪರಿವರ್ತನೆ ಆದರು, ತಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡವರು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಸಾವಿರಾರು ನಮ್ಮ ಇಡೀ ಕನ್ನಡ ಹಾಗೂ ಕರ್ನಾಟಕ ಅಣ್ಣವರಿಂದ ಪರಿವರ್ತನೆ ಆಗಿದ್ದಾರೆ. ಈ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಈ ಮಣ್ಣು, ಇದ್ರ ಜೊತೆಗೇನ ಅವರು ಈ ಸಾಂಗ್ನ ಹಾಡಿದ್ದಾರೆ. ಆ ನೆನಪು ಬಂದ್ಬಿಡ್ತು ನನಗೆ, ಈ ಮಣ್ಣು, ಇಟ್ಟಿಗೆ, ಈ ಪರಿಸರ, ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಸಾಂಗೇ ನೆನಪು ಬಂತು, ಅದನ್ನೇ ಹಾಡಿದ್ದೀನಿ ಸರ್. ನಮಗೆ ಪರಿಚಯ, ಇವರು ನಮ್ಗೆ ಆವಾಗಿನ ಪರಿಚಯ. ನಮ್ಮದು ಈಗ ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಮಾಡ್ದ, ತಗೊಂಡೋದ್ರೆ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಚೆನ್ನಾಗಿದೆ, ರೇಟಲ್ಲೂ ರೀಸನಬಲ್ ಆಗಿದೆ, ರೇಟಲ್ಲಿ ಜಾಸ್ತಿ ಇಲ್ಲ, ಹಾಂ ಇದೆ, ಹಾಂ ಕ್ವಾಲಿಟಿ ಚೆನ್ನಾಗಿದೆ, ರೇಟಲ್ಲೂ ಕರೆಕ್ಟ್ ಇದೆ. ಅದನ್ನು ತಗೊಂಡೋಗಿದ್ದೀವಿ, ನಮ್ಮ ನಾವು ತಗೊಂಡೋಗಿ ಮಾಡಿದ್ದೀವಿ, ನಮ್ಮ ಕಡೆಯವ್ರು ಬೇರೆಯವ್ರು ತಗೊಂಡಿದ್ದಾರೆ, ನೋಡಿದ್ದೀವಿ. ಆಮೇಲೆ ಒಳ್ಳೆ ನೇಮ್ ಇದೆ ಈ ಏರಿಯಾಗೆ, ಇದು ನಂಬರ್ ಒನ್. ಒಂದು STB ಇಂಡಸ್ಟ್ರೀಸ್ನ ಮಾಲೀಕರು ನೀವು, ಹಾಗೆ ಈ ಇಂಡಸ್ಟ್ರೀಸ್ನಲ್ಲಿ ಏನೇನು ವಿಶೇಷತೆ ಇದೆ ಸರ್? ನಾವು ಒಳ್ಳೆ ಉತ್ತಮ ಗುಣಮಟ್ಟದ ಕಲ್ಲಿದ್ದಿನಲ್ಲಿ ಬೇಯಿಸಿದಂತಹ ಇಟ್ಟಿಗೆಗಳನ್ನ ಮಾರಾಟ ಮಾಡ್ತೀವಿ. ಮಾರ್ಕೆಟ್ನಲ್ಲಿ ಇವಾಗ ಇರೋದ್ರಲ್ಲಿ ಒಳ್ಳೆ ಗುಣಮಟ್ಟದ ಇಟ್ಟಿಗೆ ನಮ್ದೇನೆ. ಅಂದರೆ ಈ ಒಂದು ಜಳ್ಳಿಂದ ಇಲ್ಲ, ಕಲ್ಲಿದ್ದಿನಲ್ಲಿ ಬೇಯಿಸ್ತಿದೆ, ಕಲ್ಲಿದ್ದಿನಲ್ಲಿ ಬೇಯಿಸೋದು, ಇಜಲಲ್ಲಿ ಬೇಯಿಸುವಂಥ ಒಂದು ಇಟ್ಟಿಗೆಗಳು, ಅದೊಂದು ವಿಶೇಷತೆ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಅನ್ನುವಂಥದ್ದು ಏನು ಅದು? ಕಲ್ಲಿದ್ದಿನಲ್ಲಿ ಬೇಯಿಸಿದ್ರೆ ನಿಮಗೆ ವೇಸ್ಟೇಜ್ ಬರಲ್ಲ, ಮತ್ತು ಬೇಬೇಂತಿ ಬರಲ್ಲ ಇಟ್ಟಿಗೆ. ಇಟ್ಟಿಗೆ ಒಳ್ಳೆ ಗುಣಮಟ್ಟದಿಂದ ಇರ್ತದೆ, ವೇಸ್ಟೇಜ್ ಆಗೋದನ್ನು ತಪ್ಪಿಸ್ತದೆ, ವೇಸ್ಟೇಜ್ ಆಗುವಂಥದ್ದನ್ನು ತಪ್ಪಿಸುತ್ತೆ. ಅದಾದಮೇಲೆ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ, ಅದಾದಮೇಲೆ ಸ್ಟ್ರೆಂತ್ ಇರುತ್ತೆ, ಇದು ಬರಲ್ಲ ಅನ್ನುವಂಥದ್ದು, ವೇಸ್ಟೇಜ್ ಬರಲ್ಲ, ಮತ್ತು ಬೇಯ್ಬೆಣ್ತಿ ಬರಲ್ಲ ಅನ್ನುವಂಥದ್ದು ಅಲ್ವಾ? ಬೇಯ್ಬೆಣ್ತಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇದರಲ್ಲಿ ಅನ್ನುವಂಥದ್ದು. ಅದಾದಮೇಲೆ ಕಟ್ಟಡ ಕಟ್ಟೋಡ್ಗೂ ಕೂಡ ನಿರಂತರವಾಗಿ ಶಾಶ್ವತವಾಗಿ ಆ ಇಟ್ಟಿಗೆಗಳು ಬಾಳಿಕೆ ಬರ್ತವೆ ಅನ್ನುವಂಥದ್ದು. ಹೌದು,
ನಿರಂತರವಾಗಿ ಅವ್ರ ಮನೆ ಕಟ್ಟಡಗಳು ಶಾಶ್ವತವಾಗಿರ್ತವೆ ಅನ್ನುವಂಥದ್ದು. ಈಗ ನೀವು ಒಂದು ಒಳ್ಳೆ ಗುಣಮಟ್ಟ ಅಂತ ಬಂದಾಗ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ರೇಟ್ ಇಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಗ್ರಾಹಕರಿಗೆ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ರೇಟ್ ಕಾಸ್ಟ್ಲಿ ರೇಟ್ ಅನ್ನಿಸ್ದಾಗ ಬೇರೆ ಕಡೆ ವಿಚಾರಿಸ್ದಾಗ ಪರವಾಗಿಲ್ಲ ಇದೇ ಕಮ್ಮಿ ಇದೆ ಅನ್ನಿಸ್ ಆ ಥರ ರೇಟ್ ವ್ಯತ್ಯಾಸಗಳೇನಾದ್ರು ಮಾಡ್ತೀವಿ. ರೇಟ್ ವ್ಯತ್ಯಾಸ ಅಂದರೆ ಈಗ ಮಾರ್ಕೆಟಿಗೆ ತಕ್ಕನಾಗೆ ನಾವು ನಮ್ಮ ಖರ್ಚು ವೆಚ್ಚ ಯಾವ ಥರ ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ ಆ ಥರ ಫ್ಲೆಕ್ಸಿಬಲ್ ಆಗೇ ಇರುತ್ತೆ ನಮ್ಮದು. ಈಗ ನೀವು ಈ ಗ್ರಾಹಕರಿಗೆ ಇಟ್ಟಿಗೆ ಕೊಡಬೇಕು, ಅದು ಕೆಲವೊಮ್ಮೆ ರೆಡಿ ಇರುವುದಿಲ್ಲ, ಅದಾದಮೇಲೆ ಅವ್ರು ಮುಂಚೆನೆ ಆರ್ಡ್ರ್ ಕೊಡಬೇಕಾ, ಯಾವ ರೀತಿ ಇರುತ್ತೆ ಅದೆಲ್ಲ? ಇಲ್ಲ ಸರ್, ನಾವೇನಂದರೆ ಒಂದು ಸಲ ಅವ್ರು ಇಟ್ಟಿಗೆ ಬೇಕು ಅಂತ ನಮ್ಗೆ ಆರ್ಡ್ರ್ ಕೊಟ್ಟರೆ ನಾವು ಒಂದು ಸಲ ಗೂಡು ಹಾಕಿದ್ರೆ ಅದು 20 ದಿನ ಬೇಕು ನಮ್ಗೆ ಇಟ್ಟಿಗೆ. 25 ದಿನಕ್ಕೆ ನಾವು ಗೂಡು ಬಿಚ್ಚೋದು, 20 ದಿನ ಬೇಯುತ್ತೆ, 5 ದಿನ ಅದು ಆರಬೇಕು, 25 ದಿನ ಗೂಡು ಬಿಸ್ತೀವಿ. ಆ ಡೇಟನ್ನು ನೋಡಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಅವ್ರು ಮೊದಲು ಹೇಳ್ತೀವಿ ಇಂಥ ಡೇಟಿಗೆ ಸಿಗುತ್ತೆ ಅಂತ. ಆ ಡೇಟಿಗೆ ಕರೆಕ್ಟಾಗಿ ನಾವು ಆ ಡೇಟಿಗೆ ನನಗೊಂದು 25,000 ಇಟ್ಕೋಬೇಕು. ಹೌದು. ನಾನು ಎಷ್ಟು ದಿನಕ್ಕೆ ಮುಂಚೆ ನಿಮಗೆ ಆರ್ಡ್ರ್ ಕೊಡಬೇಕು? ಈಗ ನಮ್ಮಲ್ಲಿ ಇಟ್ಟಿಗೆ ಇಲ್ಲ, ಈಗ ಖಾಲಿ ಆಗಿದೆ. ಈಗ ನಾವೀಗ ಆಲ್ರೆಡಿ ಇಟ್ಟಿಗೆ ಬೇಕು ಅಂತ ಹೇಳ್ತೀವಿ ಅಂದರೆ ಮುಂದಿನ ತಿಂಗಳು 15 ತಾರೀಕು ಮೇಲೆ ಸಿಗುತ್ತೆ ಅಂತ ಹೇಳ್ತೀವಿ. ಆ ಥರ ಮೊದಲೇ ಹೇಳ್ಬಿಡ್ದು ಈ ಡೇಟಿಗೆ ಸಿಗುತ್ತೆ ಅಂತ. ಒಂದು ತಿಂಗಳು 15 ತಾರೀಕು ಮೇಲೆ ಸಿಗುತ್ತೆ. ಒಂದು ಸರಿ ಗೂಡ್ನಲ್ಲಿ ಎಷ್ಟು ಇಟ್ಕೆಗಳು ಬೇಯುತ್ತವೆ? ಒಂದು ಸಲ ಗೂಡಲ್ಲಿ 100,000 ಇಟ್ಟಿಗೆ ಬೇಯಿಸ್ತೀವಿ. 100,000 ಇಟ್ಕೆಗಳು ಬೇಯುತ್ತೆ? ಹೌದು. ಆ ನಿಟ್ಟಿನಲ್ಲಿ 100,000 ಇಟ್ಟಿಗೆ ನಿಮಗೆ ಕೆಲವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಹೋಗ್ತಾರೆ, ಮತ್ತೆ ಬೇಕು ಅಂದರೆ ಆರ್ಡರ್ ಕೊಡ್ತಾರೆ ಅಥವಾ ಒಂದೇ ಸರಿ ಒಂದು 25,000 ಹೇಳಿದ್ರೆ ಅಷ್ಟಿಗೆ ನಾವು ಅವ್ರು ಸಪ್ಲೈ ಕೊಟ್ಬಿಡ್ತೀವಿ. ಒಂದು ಮನೆ ಕಟ್ಟಡ ಕಟ್ತಾ ಇರ್ತಾರೆ, ಒಂದೇ ಸರಿ ಇಟ್ಕೆ ಬೇಕು ಅಂತಾರೆ ಅಥವಾ ಕಾಂತಂತವಾಗಿ ತಗೋತಾರೆ? ಅವರ ಅನುಕೂಲ ಹೆಂಗಿರ್ತದೆ, ಹಂಗೆ ಕೆಲವರು ಒಂದು ಎಷ್ಟು ಬೇಕಷ್ಟು ಮೊದಲೇ ಸ್ಟಾಕ್ ಹಾಕ್ಸ್ಕೊಬಿಡ್ತಾರೆ, ಕೆಲವರು ಏನು ಮಾಡ್ತಾರೆ ಕೆಲಸ ಆದಂಗೆ ಆದಂಗೆ ಬೇಕು, ಜಾಗ ಇರೋದಿಲ್ಲ ಹಾಕೋದಕ್ಕೆ. ಕೆಲಸ ಜಾಗ ಇರೋದಿಲ್ಲ, ಒಂದು ಕೆಲಸ ಆದಂಗೆ ಆದಂಗೆಲ್ಲ ಹಾಕ್ಸ್ಕೊತಾ ಇರ್ತಾರೆ. ನಾನು ಕೇಳ್ತಾ ಇರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಈಗ ನೆಕ್ಸ್ಟ್ ಅವ್ರಿಗೆ ಇಟ್ಕೋಬೇಕು ಅಂತಂದ್ರೆ ಇಟ್ಕೆ ಸಿಗುದಿಲ್ಲ. ನೀವೇ ಹೇಳ್ತಾ ಇದ್ರಿ ಇಟ್ಕೆ ಇರುವುದಿಲ್ಲ. ಅವ್ರು ಮೊದಲೇ ಹೇಳ್ಬಿಡ್ತಾರೆ ನಮ್ಗೆ 1,000 ಇಟ್ಕೆ ಬೇಕು ಅಂತ, ಈ ಡೇಟ್ರಿಂದ ಈ ಡೇಟ್ಗೆ ಇಷ್ಟು ಬೇಕು ಅಂತ ಹೇಳ್ತಾರೆ, ಅದಕ್ಕೆ ಆ ಟೈಮ್ ನಾವು ಕೊಡ್ತೀವಿ. ಓಕೆ ಓಕೆ, ಈ ಡೇಟ್ಗೆ ಈ ಡೇಟ್ಗೆ ಅಂತ ಮುಂಚೆನೆ ಗುರುತಾಕ್ಸ್ಕೊಂಡಿರ್ತಾರೆ, ಅದನ್ನ ನೀವು ಮುಂಚೆ ಸ್ಟಾಕ್ನ ಇಟ್ಕೊಂಡಿರ್ತೀರಾ? ಅವ್ರಿಗೆ ನಮ್ಮ ಹತ್ರ ಎಷ್ಟು ಇಟ್ಕೆ ಇರುತ್ತೆ ಅಷ್ಟು ಮಾತಾಡ್ತಾ ಇರ್ತೀವಿ, ಆ ಇಟ್ಗೆ ಮಾತ್ರ ಅವ್ರಿಗೆ ಕೊಡ್ತೀವಿ ನಾವು. ಬೇರೆಯವ್ರಿಗೆ ಅವಕಾಶ ಇರೋದಿಲ್ಲ ಅವಾಗ.